ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖ ಮತ್ತು ಅತ್ಯಂತ ದೊಡ್ಡ ಜಾತ್ರೆ ಎಂದರೆ ಮಿರ್ಲೆಯ ಉಣಸಮ್ಮ ತಾಯಿಯ ಜಾತ್ರೆ. 9 ಹಳ್ಳಿಗಳು ಕೂಡಿ ಭಕ್ತಿಯಿಂದ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಆ 9 ಹಳ್ಳಿಗಳೆಂದರೆ ಬೀಚನಹಳ್ಳಿ, ಬೀಚನಕೊಪ್ಪಲು, ಅನುಮನಹಳ್ಳಿ, ನಾಟನಹಳ್ಳಿ, ಹಂಕನಹಳ್ಳಿ, ನರಚನಹಳ್ಳಿ, ಕೋಡಿಯಾಳ, ಹಳೆಮಿರ್ಲೆ ಮತ್ತು ಮಿರ್ಲೆ ಗ್ರಾಮಗಳು ಸೇರಿ 5 ಸಿರಿ ಮತ್ತು 4 ತೇರುಗಳು ಉಣಸಮ್ಮನ ಗುಡಿಯನ್ನು 3 ಪ್ರದಕ್ಷಿಣೆ ಹಾಕುವ ಮುಖಾಂತರ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಲಾಗುತ್ತದೆ. ಇನ್ನು ಮಿರ್ಲೆ ಬಗ್ಗೆ ಹೇಳಬೇಕು ಅಂದ್ರೆ ಮಿರ್ಲೆ ಗ್ರಾಮಕ್ಕೆ ತನ್ನದೇ ಆದಂತ ಪೌರಾಣಿಕ ಮತ್ತು ಐತಿಹಾಸಿಕ ಇತಿಹಾಸವಿದೆ. ಪೌರಾಣಿಕ ಇತಿಹಾಸದ ಬಗ್ಗೆ ಹೇಳಬೇಕು ಅಂದ್ರೆ ತೇತ್ರಾಯುಗದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣರು ದಕ್ಷಿಣ ಭಾರತ ಖಂಡದಲ್ಲಿ ವನವಾಸದಲ್ಲಿರುವಾಗ ಕಾವೇರಿ ಸಮೀಪದಲ್ಲಿರುವ ಈ ಸ್ಥಳಕ್ಕೆ ಬಂದಾಗ ಸೀತಾ ಮಾತೆಗೆ ತನ್ನ ತವರು ಮಿಥಿಲನಗರ ಇದ್ದಂತೆ ಭಾಸವಾಗಿ ಶ್ರೀರಾಮನ ಬಳಿ ಹೇಳಿದಾಗ ಶ್ರೀರಾಮನು ಈ ವನವಾಸದಲ್ಲಿ ಇದೇ ನಿನ್ನ ತವರಾಗಲಿ, ಇನ್ನು ಮುಂದೆ ಈ ಸ್ಥಳಕ್ಕೆ ಮಿಥಿಲ ಎಂದು ಹೆಸರಾಗಲೆಂದು ಶ್ರೀರಾಮನು ಹೇಳಿದ ಎಂದು ಜನರು ನಂಬಿದ್ದಾರೆ. ಕಾಲಕ್ರಮೇಣ ಜನರ ಮಾತು ತೊದಲಿ ತೊದಲಿ ಮಿಥಿಲ ಬದಲಾಗಿ ಮಿರ್ಲೆಯಾಯಿತು. ಇದಕ್ಕೆ ಪುಷ್ಟಿ ಎಂಬಂತೆ 11ನೇ ಶತಮಾನದ ಅಂತ್ಯದಲ್ಲಿ ಹೊಯ್ಸಳರ ನಾಡಿನಲ್ಲಿ ಶ್ರೀ ರಾಮಾನುಜಾಚಾರ್ಯರು ವೈಷ್ಣವ ಮತ ಪ್ರಚಾರದಲ್ಲಿ ತೊಡಗಿದ ಸಮಯದಲ್ಲಿ ಮಿರ್ಲೆಗೆ ಬಂದಿದ್ದಾಗ ಮಿಥಿಲಾಪುರವೆಂದು ಕರೆಯಲಾಗುತ್ತಿತ್ತು ಎಂದು ಮೇಲುಕೋಟೆಯ ವಂಶಸ್ಥರಾದ ಡಾಕ್ಟರ್ ಶೆಲ್ವಪಿಳೆ ಅಯ್ಯಂಗರ್ ಅವರು ಸಂಸ್ಕೃತದಲ್ಲಿ ದಾಖಲೆಗಳಿರುವುದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಮಿಥಿಲಾಪುರ ಎಂಬ ಹೆಸರಾದ ಮಿರ್ಲೆಗೆ 900 ವರ್ಷ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಮಿರ್ಲೆಯನ್ನು ರಾಮಬಯಲು ಎಂದು ಕರೆಯಲಾಗುತ್ತದೆ ಎಂದು ಕಲ್ಪಿತ ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಇನ್ನು ಶಾಸನದ ಉಲ್ಲೇಖ ಬಗ್ಗೆ ಹೇಳಬೇಕು ಅಂದ್ರೆ ಕೋದಂಡರಾಮ ಗುಡಿಯ ಚಾವಣಿಯ ಶಾಸನದಲ್ಲಿ ಮಿರ್ಲೆಯನ್ನು ದಕ್ಷಿಣ ಅಯ್ಯಾವಳೆ ಎಂದು ಸಂಬೋಧಿಸಲಾಗಿದೆ. ಮಿರ್ಲೆ ಟೌನ್ ಎಂದು 1958ರಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಫಲಕವನ್ನು ಹಾಕಿದ್ದಾರೆ. ಮಿರ್ಲೆಯ ಎಲ್ಲಾ ಕಡತಗಳಲ್ಲೂ ಮಿರ್ಲೆ ಗ್ರಾಮವಾಗಿಯೇ ಇದೆ. ಮಿರ್ಲೆ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳ ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಯಬೇಕು ಎನ್ನುವರು ಇಸ್ರೋದಲ್ಲಿ ಕೆಲಸ ನಿರ್ವಹಿಸಿದ ಡಾಕ್ಟರ್ ಎಂಎಸ್ ಶ್ರೀಧರ್ ಅವರು ಬರೆದಿರುವ ನನ್ನೂರು ಮಿರ್ಲೆ ಒಂದು ಸಚಿತ್ರ ಕೈಪಿಡಿ ಪುಸ್ತಕವನ್ನು ಓದಿ. ಆ ಪುಸ್ತಕದ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಸೆಕ್ಷನ್ ಹಾಕಿರ್ತೀನಿ. ಈ ಒಂದು ಪುಸ್ತಕದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಇತಿಹಾಸವನ್ನು ವೈಜ್ಞಾನಿಕ ವಿವರಣೆ ಮುಖಾಂತರ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ನಾನು ಎಂಎಸ್ ಶ್ರೀಧರ್. ಮಿರ್ಲೆ ಮೈಸೂರು ಜಿಲ್ಲೆಯ ಒಂದು ರಸವತ್ತಾದ, ಫಲವತ್ತಾದ, ಜಲಸಮೃದ್ಧಿಯಾದ, ತಂಪು ಹಸಿರು ವಾತಾವರಣದಿಂದ ಕೂಡಿರುವ, ಸಮತಲ ಭೂಮಿ ಇರುವ ಗ್ರಾಮ. ಇಲ್ಲಿ ನವಿಲು ಜಿಂಕೆಗಳಿದ್ದವು. ಇದನ್ನು ದೇವಸ್ಥಾನಗಳ ಊರು, ನಾಲೆಗಳ ಊರು ಮತ್ತು ಭತ್ತದ ಕಣಜ ಎಂಬ ಹಲವಾರು ವಿಶೇಷಣತೆಗಳಿಂದ ಸಂಬೋಧಿಸಲಾಗುತ್ತೆ. ಮಿರ್ಲೆಯ ಮೂಲ ಹೆಸರು ಮಿಥಿಲೆ ಅಥವಾ ಮಿಥಿಲಾಪುರ. ಇದರ ಬಗ್ಗೆ 11ನೇ ಶತಮಾನದ ಅಂತ್ಯದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಹೊಯ್ಸಳ ರಾಜ್ಯದಲ್ಲಿ ಸಂಚರಿಸಿದಾಗ ಮಿಥಿಲಾಪುರದಲ್ಲಿ ಅಂದರೆ ಮಿರ್ಲೆಯಲ್ಲಿ ಕೆಲವು ಕಾಲ ತಂಗಿದ್ದು ನಂತರ ಸಾಲಿಗ್ರಾಮಕ್ಕೆ ತೆರಳಿದರು ಎಂಬ ದಾಖಲೆ ಇದೆ. ಒಂದು ಶಾಸನದಂತೆ ಮಿರ್ಲೆಯ ವಾಣಿಜ್ಯ ಪ್ರಧಾನತೆಯನ್ನು ಸಂಬೋಧಿಸಿ ಮಿರ್ಲೆಯನ್ನು ದಕ್ಷಿಣ ಅಯ್ಯಾವಳೆ ಎಂದು ಕರೆದಿದ್ದಾರೆ. 1000 ವರ್ಷಕ್ಕೂ ಮಿಗಿಲಾದ ಇತಿಹಾಸವುಳ್ಳ ಮಿರ್ಲೆ ಮೂಲದಲ್ಲಿ ಒಂದು ಜಾಗೀರದಾರಿ ಅಥವಾ ಬಳುವಳಿಯಾಗಿ ಬಂದ ಅಗ್ರಹಾರವೇ ಆಗಿದ್ದಿರಬೇಕು. ದೇವಸ್ಥಾನಗಳ ಊರು ಯಾಕೆ ಅಂದರೆ ಮಿರ್ಲೆಯಲ್ಲಿ 11 ದೇವಸ್ಥಾನಗಳಿವೆ. ಅದರಲ್ಲಿ 3 ಗ್ರಾಮ ದೇವತೆಗಳು, ಹುಣಸಮ್ಮ, ಹಿರಿಯಣ್ಣ ಮತ್ತು ಮಾರಮ್ಮ. ಈ ಹುಣಸಮ್ಮ ದೇವಸ್ಥಾನ ಬಹಳ ಪುರಾತನವಾದದ್ದೇ. ಅದನ್ನು ಮೊದಲು ಮಿರ್ಲೆಯಮ್ಮ ಎಂದು ಕರಿತಾ ಇದ್ದರು. ಇದು ಬರೀ ಮಿರ್ಲೆಗಷ್ಟೇ ಅಲ್ಲ, ಸುತ್ತಲ 9 ಗ್ರಾಮಗಳ ಅಧಿದೇವತೆ, ಆರಾಧ್ಯ ದೇವತೆ. ಈ 9 ಗ್ರಾಮಗಳೂ ಸೇರಿ ಪ್ರತಿ ಗ್ರಾಮದಿಂದ ಒಂದು ರಥ ಅಥವಾ ಸೀಡಿಯನ್ನು ತಂದು ವಾರ್ಷಿಕ ಉತ್ಸವ ಮತ್ತು ಜಾತ್ರೆಯನ್ನು ಶಿವರಾತ್ರಿ ಆದ ಮುಂದಿನ ವಾರದಲ್ಲಿ, ನಂತರದ ವಾರದಲ್ಲಿ ನೆರವೇರಿಸ್ತಾರೆ. ಇದಲ್ಲದೆ ಬಹಳ ಮುಖ್ಯವಾದ ಯೋಗ ನರಸಿಂಹ ದೇವಸ್ಥಾನ, ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಚೆನ್ನಿಗ್ರಾಯ ದೇವಸ್ಥಾನ ಇತ್ಯಾದಿ ದೇವಸ್ಥಾನಗಳು ಇವೆ. ಮಿರ್ಲೆ ಜಲಸಮೃದ್ಧವಾದ ಪ್ರದೇಶ ಅಂತ ಹೇಳೋ ಕಾರಣ ಏನಂದರೆ ಕಾವೇರಿ ದಂಡೆಯಲ್ಲಿದೆ. 2-3 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ಹರಿಯುತ್ತೆ. ಅಲ್ಲದೆ ಮಿರ್ಲೆ ಕೆರೆ, ಅದನ್ನು ಮಾಚನಾಯಕನ ಕೆರೆ ಅಂತ ಕರೀತಾರೆ, ಅದು ಬಹಳ ವಿಶಾಲವಾದ ಎಂದೂ ಭತ್ತದ ಕೆರೆ. ಮತ್ತು ಮಿರ್ಲೆ ಸುಮಾರು 5,000 ಎಕರೆ ನೀರಾವರಿ ಜಮೀನನ್ನು ಹೊಂದಿದ್ದು ಅದರಲ್ಲಿ 7 ಕಾಲುವೆಗಳು ಹರಿಯುತ್ತೆ. ಈ 5,000 ಎಕರೆಯಲ್ಲಿ
ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೀ ಭತ್ತವನ್ನೇ ಬೆಳೆಯುತ್ತಿದ್ದರಿಂದ ಮಿರ್ಲೆಯನ್ನು ಭತ್ತದ ಕಣಜ ಅಂತಲೂ ಕರೆದರು. ಬ್ರಿಟಿಷ್ ಆಳ್ವಿಕೆಗೆ ಮುನ್ನ ಮೈಸೂರು ಸಂಸ್ಥಾನದಲ್ಲಿ ಕಾಲುವೆ, ಸ್ವಾಭಾವಿಕ ಕಾಲುವೆ ಅಥವಾ ಸಣ್ಣ ಪುಟ್ಟ ಕಟ್ಟೆಗಳಿಂದ ನಿರ್ಮಿಸಿದ ಕಾಲುವೆಗಳಿಂದನೇ ನೀರಾವರಿ ನಡೀತಾ ಇತ್ತು. ಮಿರ್ಲೆಯಲ್ಲಿ ಸುಮಾರು 90%+ ಹೆಚ್ಚು ಭಾಗ ನಾಲೆಗಳನ್ನು ಆಧರಿಸಿದ ನೀರಾವರಿ ಇದೆ. ಹಾಗೆ ಹಿಂದೆ ಬಹಳಷ್ಟು ಶ್ರೀಮಂತ ಜಮೀನ್ದಾರರು ಮಿರ್ಲೆಯಲ್ಲಿದ್ದರು. ಎಷ್ಟು ಶ್ರೀಮಂತರಿದ್ದರು ಅಂದರೆ ಅವರ ಮನೆಯ ಒಂದು ಮದುವೆಯನ್ನು 1902 ಅಮಲ್ದಾರರು 7 ದಿವಸ ಎಷ್ಟು ವಿಜೃಂಭಣೆಯಿಂದ ನಡೆಯಿತು ಅಂತ ವಿವರಿಸ್ತಾರೆ. ಅಷ್ಟೇ ಅಲ್ಲದೆ ಒಬ್ಬರು ಜಮೀನ್ದಾರರು ಕುದುರೆ ಏರಿ ಕಂದಾಯವನ್ನು ಮೈಸೂರಿಗೆ ಹೋಗಿ ಅರಮನೆಯಲ್ಲಿ ಕಟ್ಟು ಬರ್ತಾರೆ. ಮತ್ತು ಇನ್ನೊಬ್ಬರು ಎಷ್ಟು ದೊಡ್ಡ ಜಮೀನ್ದಾರರು ಅಂದರೆ ಮೊದಲನೇ ಪ್ರಜಾಪ್ರತಿನಿಧಿ ಸಭೆ 1881 ಮೈಸೂರಿನಲ್ಲಿ ಆರಂಭಿಸಿದಾಗ ಅವರನ್ನು ನಾಮನಿರ್ದೇಶನ ಮಾಡಿ ಸದಸ್ಯರನ್ನಾಗಿ ಮಾಡ್ತಾರೆ. ಸೊ ಇವು ಎಷ್ಟು ಶ್ರೀಮಂತವಾಗಿತ್ತು ಹಿಂದೆ ಮಿರ್ಲೆ ಅನ್ನೋದನ್ನು ಸೂಚಿಸ್ತವೆ. ಹೀಗೆ ಮಿರ್ಲೆ ಬಗ್ಗೆ ಹೆಚ್ಚಿನ ವಿವರ ಮಾಹಿತಿ ಬೇಕಿದ್ದರೆ ನನ್ನೂರು ಮಿರ್ಲೆ ಅನ್ನುವ ಈ ಪುಸ್ತಕ ಇಂಟರ್ನೆಟ್ ಆರ್ಕೈವ್ನಲ್ಲಿ ಪುಕ್ಕಟೆಯಾಗಿ ಲಭ್ಯ ಇದೆ, ಅದನ್ನು ದಯಮಾಡಿ ನೋಡಬಹುದು. ನಮಸ್ಕಾರ. ಇದು ಸುಮಾರು ವರ್ಷದ ಇತಿಹಾಸ ಇದೆ. ಹುಣಸಮ್ಮ ದೇವಿದು ಆ ತಾಯಿ ಒಂದು ಹುಣಸೆ ಮರದ ಕೆಳಗೆ ಅವಳು ಉದ್ಭವಾಗ್ತಾರೆ. ಹುಣಸೆ ಮರ ಅಲ್ಲೊಂದು ಇರುತ್ತೆ, ಕಾಂಪೌಂಡ್ ಇದೆ ನೋಡಿ, ಈಗ ಕಾಂಪೌಂಡ್ ಒಳಗೆ ಹುಣಸೆ ಮರ ಇದೆ. ಆ ಹುಣಸೆ ಮರದೊಳಗೆ ಇವಳು ಬಂದಪ್ಪ, ಮರದ ಕೆಳಗೆ ಅವಳು ಉದ್ಭವ ಆಗಿದ್ದರಿಂದ ನೆಲೆಸಿದ್ದರಿಂದ ಅವಳನ್ನ ಹುಣಸಮ್ಮ ಅಂತ ಕರೀತಾರೆ. ಇದನ್ನು ಬಹಳ ಒಂದು ಹಿಂದೆ ಇದನ್ನು ಮಿಥಿಲಾ ನಗರ ಅಂತ ಕರೆದರು. ನಂತರ ಕಾರ್ಯಕ್ಕೆ ಇದರಲ್ಲಿ ಬರ್ತಾ ಬರ್ತಾ ಮಿರ್ಲೆ ಅನ್ನೋ ಒಂದು ಆಯಿತು. ಈ ಮಿಥಿಲಾ ನಗರನ್ನು ಒಬ್ಬ ಮಾಚನಾಯಕ ಅಂತ ಒಬ್ಬ ಪಾಳೆಗಾರ ಇದನ್ನು ಆಳ್ತಾ ಇರ್ತಾನೆ ಈ ಊರನ್ನು. ಆ ಮಾಚನಾಯಕ ಅಂತ ಪಾಳೆಗಾರ ಆಳ್ತಾ ಇರುವಾಗ ಈ ದೇವಿ ಅವನ ಕನಸಿನಲ್ಲಿ ಬಂದು, ನೋಡು ನಾನು ಇಲ್ಲಿ ನೆಲೆಸಿದ್ದೀನಿ, ನನಗೆ ಇಲ್ಲೊಂದು ದೇವಸ್ಥಾನ ಕಟ್ಟಿಸ್ಕೊಡು ಅಂತಂದ್ಬಿಟ್ಟು ಆ ಅವನ ಕನಸಿನಲ್ಲಿ ಹೇಳ್ತಾನೆ. ಅವನು ನೋಡಿ ಬಂದು ನೋಡ್ತಾನೆ ಇಲ್ಲಿ, ಅವನು ಅಂದ ಕಣ್ಣಾಗೆ ಅಲ್ಲಿ ಒಂದು ದೇವಿ ನೆಲೆಸಿರ್ತಾರೆ. ಆವಾಗ ಅಲ್ಲಿ ಏನು ಮಾಡ್ತಾನೆ, ಒಂದು ದೇವಸ್ಥಾನನ ಕಟ್ಟಿಸ್ತಾನೆ. ಆ ದೇವಸ್ಥಾನ ಹಳೇ ಕಾಲದ ರೀತಿ ಕಲ್ಲು ಕಟ್ಟಡ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ದೇವಸ್ಥಾನ. ಆ ಚಿಕ್ಕದಾಗಿದ್ದಾಗ ಆ ಇದರಲ್ಲಿ ನೆಲೆಸಿ ಆವಾಗ ಹೇಳ್ತಾರೆ, ನಾನು ಒಬ್ಬಳೇ ಬಂದಿಲ್ಲ, ನನ್ನ ಅಕ್ಕ ತಂಗಿಯರ ಜೊತೇಲಿ, ನನ್ನ ತಂಗಿಯರ ಜೊತೇಲಿ ಬಂದಿದ್ದೀನಿ ನಾನು. ನಾನು ತಂಗಿಯರ ಜೊತೇಲಿ ಬಂದು ಇಲ್ಲಿ ನೆಲೆಸಿರೋದ್ರಿಂದ ಈ ತಂಗಿಯರು ಸಹ ಇನ್ನು 8 ಗ್ರಾಮದಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಇದನ್ನು ಒಂದು ಸಂಪ್ರದಾಯದ ರೀತಿಯಲ್ಲಿ ಏನು ಮಾಡೋದು, ಇವಳು ಬಂದು ನೆಲೆಸಿದಾಳಲ್ಲ ಹೀಗೆ ಅಂತ ಹೇಳಿದಾಗ, ಆಗ ಇವಳನ್ನು ಸ್ಮಾರತ ರೀತಿಯಲ್ಲಿ ಪೂಜೆ ನಡೀಬೇಕು, ನನಗೆ ಯಾವುದೇ ಥರದ ವಧೆ, ಪ್ರಾಣಿ ವಧೆಗಳು ಅದಕ್ಕೇನಂತ ನೀವು ಬಲಿ ಅದನ್ನು ಯಾವುದನ್ನು ನನಗೆ ಕೊಡಬಾರ್ದು, ನನಗೆ ಸ್ಮಾರತ ರೀತಿಯಲ್ಲಿ ಸಂಪ್ರದಾಯದ ರೀತಿಯಲ್ಲಿ ಪೂಜೆ ಮಾಡಬೇಕು, ನಾನು ಸಸ್ಯವಾಹಾರಿ, ನಾನು ಮಾಂಸಾಹಾರಿ ಅಲ್ಲ ಅಂತ ಹೇಳಿ ಆಗ ಅದನ್ನು ಅವಳನ್ನು ಒಂದು ರೂಪದಲ್ಲಿ ಅಂದರೆ ಪೂಜೆ ಮಾಡಿಸ್ತಾ ಇದ್ದಾರೆ. ಸ್ಮಾರತ ರೀತಿ ಸಂಪ್ರದಾಯದಲ್ಲಿ ಸ್ಮಾರತ ಬ್ರಾಹ್ಮಣರ ಕೈಲೇ ಅದು ಪೂಜೆ ನಡ್ಕೊಂಡು ಬರ್ತಾ ಇದೆ. ಇಲ್ಲಿಂದ ಹಾಗೆ ನಡ್ಕೊಂಡು ಬಂದಿದೆ, ಭಾಳ ಪುರಾತನದಲ್ಲೂ ಈಗಲೂ ಸಹ ಹಾಗೆ ನಡೀತಾ ಇದೆ. ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಪೂಜೆ ಆಗುತ್ತೆ. ಮಂಗಳವಾರ ಶುಕ್ರವಾರ ಶುಕ್ರವಾರದಿಂದಲ್ಲಿ ಭಕ್ತಾದಿಗಳು ಬಂದು ಜಾಸ್ತಿ ನಡೀತಾ ಇದೆ. ಈಗ ಭಕ್ತಾದಿಗಳು ಮತ್ತು ದಾನದ ಕೊಡೋಂಥ ಇದರಲ್ಲಿ ಬೇಕಾದಷ್ಟು ಈಗ ದೇವಸ್ಥಾನ ಅಭಿವೃದ್ಧಿ ಆಯಿತು. ನಂತರ ಇದನ್ನು ದೇವಸ್ಥಾನ ಕಲ್ಕಟ್ಟಡ ಕಟ್ಟಿ ಇದು ಸರಿ ಹೋಗೋದಿಲ್ಲ ಅಂತಂದ್ಬಿಟ್ಟು ಕಲ್ಕಟ್ಟಡ ತೆಗೆಸಿ ಒಂದು ದೇವಸ್ಥಾನ ನಿರ್ಮಿಸ್ತಾರೆ. ಆ ದೇವಸ್ಥಾನದಲ್ಲಿ ನಿರ್ಮಿಸಿ ಆಧುನಿಕವಾಗಿರುವಂಥ ಒಂದು ಇದಾದ ಆಗ ಒಂದು ದೇವಸ್ಥಾನ ನಿರ್ಮಿಸಿ ಅವಳನ್ನ ಸ್ಥಾನ ಪಲಟ ಮಾಡೋಕ್ಕಾಗೋದಿಲ್ಲ, ಅವಳು ಅಲ್ಲಿ ಉದ್ಭವ ಆಗಿರೋದ್ರಿಂದ ಅಲ್ಲೇ ಒಂದು ರೀತಿಯಲ್ಲಿ ದೇವಸ್ಥಾನ ಕಟ್ಟಿದ್ರು ಹೊಸದಾಗಿ ರೀತಿಯಲ್ಲಿ. ನಂತರ ಬರ್ತಾ ಬರ್ತಾ ನಾವು ಬಂದ ನಂತರ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಯಿತು, ದಾನ ಧರ್ಮ ಮಾಡೋರು ಜಾಸ್ತಿ ಆದರು. ಸರ್ಕಾರದ ವತಿಯಿಂದ ಸಹ ಸರ್ಕಾರನೂ ಸಹ ಕೆಲವು ಅನುದಾನಗಳು ಕೊಡ್ತು. ಕೊಟ್ಟ ನಂತರ ಈ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತೆ.
ಆಗ ಅವಳೇ ಮಾಡ್ತಾಳೆ, ನಾನು ಇಲ್ಲಿ ಬಂದು ನೆಲೆಸಿದ್ದೀನಿ, ಇಲ್ಲಿ ಯಾವ ಉತ್ಸವ ದೇವರು ಸಹ ಇಲ್ಲ. ಅವಳು ಆವಾಗ ಏನು ಮಾಡ್ತಾಳೆ, ಒಬ್ಬರ ಮನೆಯಲ್ಲಿ ಗೌಡರು, ಅವರು ಅವರ ಮನೆಯಲ್ಲಿ ದೇವರನ್ನ ಕನ್ನಡ ಕಲಶ ಅಂತ ಹೇಳ್ತೀವಿ. ಅವಳು ಬೆಳ್ಳಿದು ಮತ್ತು ಕಲಶದ ರೀತಿಯಲ್ಲೇ ಇರುತ್ತೆ, ಮತ್ತು ಬೆಳ್ಳಿ ಛತ್ರಿ, ಬೆಳ್ಳಿ ಕನ್ನಡ ಕಲಶದಲ್ಲಿ ಅವಳು ಆವಾಹನೆಯಾಗಿ ಅವ್ರ ಮನೆಯಲ್ಲಿ ಬೆಳಗಿನಿಂದ ಶುಕ್ರವಾರದ ಜಾತ್ರೆ ಸಮಯದಲ್ಲಿ, ಅದು ಯಾವಾಗ ಜಾತ್ರೆ ಆಗೋದು ಅಂದರೆ ಶಿವರಾತ್ರಿ ಹಬ್ಬ ಆದ ಶುಕ್ರವಾರ ದಿವಸ ಜಾತ್ರೆ ಅಂತ ಆಗುತ್ತೆ. ಶುಕ್ರವಾರ ಆದ ದಿನ ಸಭೆ ಸೇರಿ ಚೌಡಿ ಬೀದಿ ಅಂತ ಇದೆ, ಇಲ್ಲಿ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ, ಅದ್ರ ಮುಂಭಾಗದಲ್ಲಿ ಯಾವಾಗಲೂ ಸಭೆ ಸೇರೋರು ಸಭೆ ಸೇರಿ ಆ ದಿನ ಒಂದು ನಿರ್ಣಯ ತಗೊಳ್ತಾರೆ, ನಾವೆಲ್ಲ ಸೇರಿ ಹೇಗೆ ಜಾತ್ರೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ. ಇದಕ್ಕೆ ಒಂದು 8-9 ಕೋಮ್ ಇದೆ ಮಿರ್ಲಿಯಲ್ಲಿ, ಆ ಕೋಮಿನ ಯಜಮಾನರು ಊರಿನ ಸಾರ್ವಜನಿಕರು ಸೇರಿ ಜಾತ್ರೆ ಮಾಡೋ ವಿಚಾರವಾಗಿ ಚರ್ಚೆ ಮಾಡಿ ಚರ್ಚೆ ನಂತರ ಒಂದು ತೀರ್ಮಾನ ಕೈಗೊಂಡು ಜಾತ್ರೆ ಮಾಡ್ಬೋದು ಅನ್ನೋದಕ್ಕೆ ಸೂಕ್ತ ಅಂತ ಹೇಳಿ ಅದೊಂದು ತಗೊಂಡು ಮಾಡ್ತಾರೆ. ಕರ್ಪೂರ ಹಚ್ಚಿಬಿಟ್ಟು ಸಾರದು ಊರಲ್ಲಿ ಜಾತ್ರೆ ಅಂತ. ಇನ್ನು 8 ಗ್ರಾಮಕ್ಕೂ ಸಹ ಇಲ್ಲಿ ಏನು ನಿರ್ಮಾಣ ಏನು ನಿರ್ಣಯ ತಗೊಂಡಿದ್ದಾರೆ ಅದನ್ನು ಒಂದು ಆಹ್ವಾನ ಪತ್ರಿಕೆ ಅಂದರೆ ಒಂದು ಕೈ ಬರವಣಿಗೆಯಲ್ಲಿ ಅಥವಾ ಆಹ್ವಾನ ಪತ್ರಿಕೆ ಅವರಿಗೆ 8 ಗ್ರಾಮಕ್ಕೂ ಕಳಿಸಿ ಅವರಲ್ಲಿರೋಂಥ ಸಿಡಿ ತೇರುಗಳನ್ನು ತಗೊಂಬಂದು ಅವಳನ್ನು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಅವ್ರ ತಂಗಿ ಇರುವಂಥ ಭಾವನೆ ಮಾಡ್ಕೊಂಡಿದ್ದೀವಿ. ಸುತ್ತ 8 ಗ್ರಾಮದಲ್ಲಿರೋವಂಥ ಸಿಡಿ 5 ಸಿಡಿಗಳು 4 ತೇರುಗಳು, ಕೊಡಿಯಾಲ, ಹನುಮನಹಳ್ಳಿ, ಬೀತ್ನಹಳ್ಳಿ, ಬೀತ್ನಹಳ್ಳಿ ಕೊಪ್ಪಲು, ಮಾಳ್ನಾಯ್ಕನಹಳ್ಳಿ, ಮಾಳ್ನಾಯ್ಕನಹಳ್ಳಿ ಕೊಪ್ಪಲು, ಅಂದರೆ ಹಳೇರಪ್ಪ ಹೊಸರಪ್ಪ ಅಂತ ಕರೀತಾರೆ. ಆ 4 ತೇರುಗಳು ಬರುತ್ತೆ. ಇನ್ನು 5 ಸಿಡಿಗಳು ನಾಟ್ನಹಳ್ಳಿ, ಶಾಬಾಳು, ಹಳೆ ಮಿರ್ಲೆ, ನೆರ್ಚಿನಹಳ್ಳಿ, ಮಿರ್ಲೆ, ಈ 5 ಸಿಡಿಗಳು ಸಹ ಸೇರಿ ಇಲ್ಲಿ ಒಂದು ಎಲ್ಲರೂ ಸಹ ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಾದಿಗಳ ಒಂದು ಇದರ ಮೇಲೆ ದೇವಸ್ಥಾನದ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಶುಕ್ರವಾರ ದಿವಸ ದೇವಿಗೆ ಬೆಳಗ್ಗೆ ಎದ್ದು ಅವಳನ್ನ ಸುಪ್ರಭಾತ ಹಾಡಿ ಸುಪ್ರಭಾತ ನಂತರ ದೇವಿ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ರುದ್ರ ಚಮೆ ಸೂಕ್ತ, ದುರ್ಗಾ ಸೂಕ್ತ, ಈ ಸೂಕ್ತಗಳಿಂದ ದೇವಿಗೆ ಅಭಿಷೇಕಗಳಾಗಿ ನಂತರ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರದಲ್ಲಿ ಅವರಿಗೆ ಸೇವೆ ಸಲ್ಲಿಸಿ ಪೂಜಾ ಕೈಂಕರ್ಯ ಕೈಗೊಂಡು ಅನಂತರ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಬೆಳಗ್ಗೆ ಭಕ್ತ ನಡೆಯುತ್ತೆ. ಪುನಃ ಸಾಯಂಕಾಲದಲ್ಲಿ ಅವರು ದೇವರನ್ನ 8-8:30 ಗಂಟೆಗೆ ಬಹಳ ಗೌರವ ರೂಪದಲ್ಲಿ ತಗೊಂಬಂದು ದೇವಸ್ಥಾನಕ್ಕೆ ತಲುಪಿಸ್ತಾರೆ. ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದೇ ಒಂದು ದೇವರು ಉತ್ಸವ ದೇವರು, ಅದು ಪ್ರತಿ ವರ್ಷವೂ ಶುಕ್ರವಾರ ಮತ್ತು ಶನಿವಾರ ಮಾತ್ರ ಅದು ಇರೋದಕ್ಕೆ ಇರುತ್ತೆ ಅಷ್ಟು. ಇದು ನಡೀತಾ ಇದೆ. ಇದು ದೇವಸ್ಥಾನದಲ್ಲಿ ಬಹಳ ವರ್ಷದಿಂದ ಸುಮಾರು 700-800 ವರ್ಷಗಳ ಇತಿಹಾಸ ಅಂತಂದ್ಬಿಟ್ಟು ಕೆಲವರು ನನಗೆ ಹಿರಿಕಿರಿಯರಾಗಿ ಹೇಳಿದರು. ಇದ್ರ ಮೇಲೆ ನಾನು ಹೇಳ್ಬೋದು, ಇದು ಬಹಳ ಪುರಾತನವಾದಂಥ ದೇವಸ್ಥಾನ. ಆ ಭಕ್ತಾದಿಗಳಿಗೆ ಆ ತಾಯಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟಿದ್ದಾಳೆ, ಸನ್ಮಾನಗಳನ್ನು ಉಂಟು ಮಾಡಿದ್ದಾಳೆ. ಅವಳಲ್ಲಿ ಎಲ್ಲರಲ್ಲೂ ಸಹ ಅವಳಲ್ಲಿ ಅತೀವವಾದಂತಹ ಒಂದು ಭಕ್ತಿ ಇದೆ. ಅದರಲ್ಲೂ ಹೆಣ್ಣುಮಕ್ಕಳು ಬಂದು ಮಡ್ಲಕ್ಕಿಗಳು ಕೊಡೋದು, ಸೋಬಲಕ್ಕಿಗಳು ಇಟ್ಕೊಡೋದು, ಕೊನೆಗೆ ಆ ದೇವಿಗೆ ಸೀರೆ ತಮ್ಮ ಕೈಲಿ ಏನು ಸಾಧ್ಯವೋ ಆ ಭಕ್ತಾದಿಗಳು ಅರ್ಪಿಸ್ತಾರೆ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೂ ಸಹ ಪ್ರತಿಯೊಬ್ಬರೂ ಸಹ ಸಹಕಾರಿಗಳಾಗಿದ್ದಾರೆ, ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಈ ದೇವಸ್ಥಾನ ಅಭಿವೃದ್ಧಿ ಪಥದತ್ತ ಬೆಳೀತಾ ಇದೆ. ಆ ತಾಯಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದು ಮಾಡಲಿ. ಅಪ್ಪ ಇವಳು ಹುಣಸಮ್ ತಾಯಿ ಕೊಡಗಿನಿಂದ ಬಂದವಳು ಕಣಪ್ಪ, ಕೊಡಗಿನಿಂದ ಬಂದವಳು ಬರ್ತಾ ಇದ್ದಾಗ ಇಲ್ಲಿ ಹಿರಿಯಣ್ಣಪ್ಪ ನಿನ್ನ ಮದುವಾಗಬೇಕು ಅಂತ ಕೇಳಿದಾಗ ಇವಳು ನೀನು ಎಮ್ಮೆ ಕ್ವಾಣನ್ ತಿಂತಿದ್ದೀಯಲ್ಲ ನಾನು ಮದುವಾಗೋದಿಲ್ಲ ಅಂದತ್ತೆ. ಫಸ್ಟು ಪೂಜೆ ನಿಂದೆ ಅಂದತ್ತೆ. ಹಿರಿಯಣ್ಣದೇ ಫಸ್ಟ್ ಪೂಜೆ ಆಗೋದಿಲ್ವಪ್ಪ, ಹಿರಿಯಣ್ಣದ ಫಸ್ಟ್ ಪೂಜೆ ಆದಮೇಲೆ ಇವಳದು. ಹ್ಞೂ ನೋಡ, ಅವ್ನು ಮಾತಾಡಿ ಎಲ್ಲನೂ 9 ಗ್ರಾಮ ದೇವತೀನು, 4 ತೇರು, 4 ಸಿಡಿ, 5 ಸಿಡಿ, 4 ತೇರು, ಇವೆಲ್ಲನೂ 9 ಒಳ್ಳೆಯದೇ ಅದ ತೋರಿಸ್ಕೊಂಡು ಮಾಡ್ಕೊಂಡು ಹೋಯ್ತಾಳ ಕಣಪ್ಪ. ಹಂಗೆ